ಶ್ರೀ ಸಿಂಗ ಪರ್ವತದಲ್ಲಿ ನಮ್ಮ ಚಿಕ್ಕ ಚಿಕ್ಕಮ್ಮ ಅಲ್ಲ ಅವಳು ಕುಂತಿ ಕುಂತಿ ಹೆತ್ತರು ಅಂತ ನಮ್ಮಮ್ಮನಿಗೆ ಸುದ್ದಿ ಕೇಳುವಾಗ ಹೊಟ್ಟೆಯಲ್ಲಿ ತಂದು ಹೊರಗೆ ಬಂದಂತೆ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭ ಆಗಿದೆ ಕೌರವನಿಗೆ ಪ್ರಾರಂಭ. ಈಗ ನೀವು ಹೇಳುವುದೇ ಏನು ಮಾಡಲಿ ಮುಂದಿನ ನಿನಗೆ ಸಾಕು ಮಾರೆ ಕೂತ್ಕೋ ಇಲ್ಲಿ ಎತ್ತದ್ದು ಮಾಡುವುದು ಬೇಡ ಅಂತ ನೀವಾದ್ರೂ ಹೇಳ್ತೀರಾ. ಮುಂದೇನು 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 ಮುಂದೆ ಅಂತದ್ದು ಇಲ್ಲ. ಇಲ್ಲಿ ಅಲ್ಲ ಒಂದು ಕಾಲ ಕಷ್ಟ ಅಂತ ಕೆಸರು ತಿಂದ ಎಲಹುಳ ಹೇಳಿತಂತೆ ನಾಗಣ್ಣ ನಾಗಣ್ಣ ನಿನ್ನ ಮಗನಿಗೂ ನನ್ನ ಮಗಳಿಗೂ ಮದುವೆ ಮಾಡುವನ ಸಾಧ್ಯಕ್ಕೆನು ಒಂದು ಹಪ್ಪಳದ ಕಟ್ಟು ಬಿಸಾಡಿದಾಗೆ ಬಿಸಾಡಿದ ಅಂತ ಕರ್ನಲ್ಲ ಎಷ್ಟೊಂದು ಅಲ್ಲ ಹೇಳುವಾಗ ಅಂತಲ್ಲ ಒಂದು ವಿಷಯವಾಗಿ ಎಂತದ್ದು ಸಾಧ್ಯಕ್ಕೆ ಅಂತ ಹೇಳಿದ್ರೆ ವೀಣಾ ಭೂತ ಕನ್ನಡಿ ಹಿಡಿದು ಹುಡುಕಬೇಕಷ್ಟೇ ಅವರ ಪಟ್ಟಿಯಲ್ಲಿ ಇವನ ಹೆಸರು ಅಷ್ಟು ಸಣ್ಣದು ನಮ್ಮ ಕನ್ನಡ ನನಗೆ ಎದೆಗೆ ಕೈ ಇಟ್ಟು ನೋಡಿದ್ರೆ ಗೊತ್ತಾಗಿತ್ತು ಮರಣ ಗಂಟೆ ಬಾರಿಸಿದ ಹಾಗೆ ಎದೆ ಬಡೀತದೆ ಎದೆ ತುಂಬಾ ಬಡಿಬಾರ್ದು ಗೊತ್ತುಂಟ ಹಾಗೆ ಬಡಿದ್ರೆ ಆಯುಷ್ಯ ಕಡಿಮೆ ಅಂತಾರೆ ಅತ್ಯಂತ ಹೆಚ್ಚು ಬದುಕುವುದು ಆಮೆ ಅದು ನಿಧಾನ ಇದೆ ನಾನು ಹೀಗೆ ಬಿಸಿ ಆಗಿಯೇ ಸಾಯ್ತೇನೋ ಅಂತ ಎಲ್ಲ ತೆಗಲಿಕ್ಕೆ ಮಾತ್ರ ಅವರಿಗೆ ಕೆಲಸ ಎಂತದ್ದು ಮಾಡಬೇಕೆ ಹೋಯ್ತಾ
ಅಂತೆಯೇ ಆ ಪಾಂಡವರು ನಮಗೆ ಶತ್ರು. ಒಂದಲ್ಲ ಒಂದು ರೀತಿಯಲ್ಲಿ ಆ ಭೀಮಸೇನನನ್ನು ಕೊಲ್ಲಬೇಕು ಅಂತ ಎಷ್ಟು ಪ್ರಯತ್ನವನ್ನು ಮಾಡಿದೆವು, ಆಗ್ಲಿಲ್ಲ. ಇನ್ನು ಚಿಂತೆ ಮಾಡಬೇಡ, ನಾವೆಲ್ಲ ಇದ್ದೇವೆ. ನಾವು ಅವನನ್ನು ಕೊಲ್ಲದಿದ್ದರೆ ರಾಕ್ಷಸರ ಕುಲದಲ್ಲಿ ಹುಟ್ಟಿಲ್ಲ ಅಂತ ಮಾತು. ಇನ್ನು ಬೇಸರವೇ. ಯಾರು ತರಬೇಕು ಬಟ್ಟೆ ನಂಬರ್? ಗೌರವ, ಈಗ ಒಂದು ಕಳೆ ಬಂತು ನಿನ್ನ ಮುಖದಲ್ಲಿ. ನೀವು ಏಳು ಜನ ಒಬ್ಬ ಅಪ್ಪನ ಮಕ್ಕಳು, ಹಿಡಿಂಬಾಸುರ, ಬಕಾಸುರ, ಜಟಾಸುರ, ಕಿಮ್ಮೀರ, ನೀನು ಆಲಂಬಸ, ಅವ ಅಲಾಯುಸ, ನಿನ್ನೊಬ್ಬ ಆಲಂಬಸ. ನೀವಿನ್ನು ಮೂರು ಜನ ಇದ್ದೀರಿ, ನಾಲ್ಕು ಜನ ತೀರಿ ಹೋಗಿ. ಆಗಲ್ಲ ಆಗಲ್ಲ, ಭೀಮ ಬಂದ. ಹೌದು, ಆ ಭೀಮನ ಸೇನನ್ನು ತೀರಿಸಲಿಕ್ಕೆ ಅವನ ಮಗನಾದ. ಯಾರು ನಮ್ಮ ಎದುರಿಗೆ ಬರ್ತಾರೋ, ನಿನಗೆ ಯಾರು ಶತ್ರು ಇದ್ದಾರೋ, ಯಾರು ನಿನಗೆ ಆಗುವುದಿಲ್ಲೋ, ಅವರೆಲ್ಲವರನ್ನು ಕಡಿ 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 ಮಾಡಿದಂತೆ. ಮೊದಲು ಪಾಂಡವರ ಪಕ್ಷವನ್ನು ಕೊಲ್ಲಬೇಕು, ನಾವು ಗೆದ್ದ ಮೇಲೆ ನಮ್ಮ ಪಕ್ಷದಲ್ಲಿ ಕೆಲವರನ್ನು ಕೊಲ್ಲಿ. ಮೂರು ಜನ